ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಕನ್ನಡದ ಗೋಲ್ಡ್ ಗಣೇಶ ಗಾಳಿಪಟ 2 ಸಂದರ್ಭದ ಮಾತುಕತೆಯ ಸರಣಿಯ ಎರಡನೇ ಕಂತಿಗೆ ಸ್ವಾಗತ. ಮುಂಗಾರು ಮಳೆಯಲ್ಲಿ ನಿಮ್ಮ ಅತ್ಯಂತ ರೋಮಾಂಚಕಾರಿಯಾದಂಥ ಅಭಿವ್ಯಕ್ತಿಯ ನಿಮಗೆ ಇಷ್ಟವಾದಂಥ ಸನ್ನಿವೇಶ ಯಾವುದು ಅಂತ ಕೇಳಿದಾಗ ಅವರು ಹೇಳಿದರು, ಮೊಲದ ಸಾವಿನ ಸಂದರ್ಭ. ಅದನ್ನು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂತಂದರೆ, ನೀವು ಮತ್ತೆ ಮುಂಗಾರು ಮಳೆಯ ಕಾಲಕ್ಕೆ ಹೋಗ್ತೀರಿ, ಅವತ್ತಿನ ಸಂದರ್ಭ, ಅವತ್ತಿನ ಇತಿಮಿತಿಗಳು, ಇವತ್ತಿನ ಒಂದು ಅದ್ಧೂರಿತನ, ಇವತ್ತು ತಾನು ಬೆಳೆದ ರೀತಿ, ಆದರೂ ಕೂಡ ನಾನು ಮುಗಿಲನ್ನು ಮುಟ್ಟಿದ್ದೇನೆ ಅನ್ನುವಂಥ ಅಹಂಕಾರ ಇಲ್ಲ, ನೆಲಕ್ಕೆ ಕೆಲವು ಸಾರಿ ಬಿದ್ದಿದ್ದೇನೆ ಅನ್ನುವಂಥ ನೋವು ಇಲ್ಲ, ಎರಡನ್ನು ಸಮಾನವಾಗಿ ನಾನು ಸ್ವೀಕರಿಸಿದ್ದೇನೆ ಅನ್ನುವಂಥ ಗಣೇಶನ ಮಾತಿದೆಯಲ್ಲ, ಅದು ಸಿನಿಮಾಕ್ಕೆ ಬಂದು ಏನೂ ಇಲ್ಲದೆ, ನೆಲವೂ ಇಲ್ಲದೆ, ಅತ್ಯಂತ ಉನ್ನತವಾದಂಥ ನೆಲೆ ಕಂಡಂಥ ಕಾಣುವಂಥ ಪ್ರತಿಯೊಬ್ಬ ಕಲಾವಿದರಿಗೆ ಅದು ಮಾರ್ಗದರ್ಶನ ಮತ್ತು ಅದೊಂದು ನಿತ್ಯ ಮಂತ್ರ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಆ ರೀತಿ ಎಲ್ಲ ಅಪರೂಪದ ಮಾತುಕತೆಯ ಆ ಒಂದು ಸಂದರ್ಭಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತಿಸ್ತೇನೆ. ಬನ್ನಿ, ಗಣೇಶನ ಮೃದುವಾದ ಆ ಮಾತನ್ನು ಕೇಳೋಣ. ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳು ಇಷ್ಟ ಅವರೇನ ನಾಸ್ತಿ. ಹೌದು ಹೌದು ಹೌದು, ನನಗೆ ಈ ಕಾರ್ ಕೊಡ್ಲಿಲ್ಲ, ನೀವು ನೋಡಿದಿರಿ, ನಾನು ನೀವೇ ನಡ್ಕೊಂಡು ಹೋಗಿದ್ದೀವಿ. ಜೆ ಪಿ ನಗರದಲ್ಲಿ ಮಾಸ್ಕ್ ಹಾಕೊಂಡು ಇಬ್ರು ನಡೆದಾಡಿದೀವಿ. ನಮ್ಮ ಯಾರೇನು ಹೊತ್ಕೊಂಡು ಹೋಗಲ್ಲ ಸರ್, ಆ ಪ್ರೀತಿ ಅಷ್ಟು ಸಾಕು ಸರ್. ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅವ್ರು ನಮ್ಮ ಜವಾಬ್ದಾರಿ ಅಲ್ವಾ, ಅವರು ನಂಗೆ ಬಿಡ್ಲಿಕ್ಕೆ ಆಗಲ್ಲ. ಹೌದು ಹೌದು, ನಾವು ಗಣೇಶ ಸರ್ ಕರೆಕ್ಟ್, ಬಟ್ ನಮ್ಮವರು ಅವರು ಚೆನ್ನಾಗಿರ್ಬೇಕು. ನಾನು ಹೇಳಿದ್ನಲ್ಲ, ನಿಮಗೆ ಗೊತ್ತು, ನಾನು ಯಾವತ್ತು 5 ಪೈಸೆ ಇಟ್ಕೊಳ್ಳಲ್ಲ ಸರ್. ಒಂದೊಂದು ಸಲ ಈ ಔಟ್ಡೋರ್ ಹೋಗ್ತೀನಿ, ಚಿಕ್ಕಮಗಳೂರು, ಸಕಲೇಶಪುರ, ಸುಮ್ಮನೆ ಹೋಗ್ಬಿಟ್ಟಿರ್ತೀನಿ, ಚಡ್ಡಿ ಹಾಕೊಂಡು ಒಂದು ಟೀ ಶರ್ಟ್ ಇಟ್ಕೊಂಡು ಬ್ಯಾಗಲ್ಲಿ, ಅಯ್ಯೋ ನೋಡ್ತೀನಿ ಏನು ತಂದಿಲ್ವಲ್ಲೋ, ಪೆಟ್ರೋಲ್ಗೂ ತಂದಿಲ್ವಲ್ಲೋ ದುಡ್ಡು. ಆಮೇಲೆ ಬ್ಯಾಗ್ ತೆಗೆದ್ರೆ ನನ್ನ ಹೆಂಡತಿ ಇಟ್ಟಿರ್ತಾಳೆ, ಏಯ್ ನಾನು ಪರ್ಸ್ ಬಿಟ್ಬಿಟ್ಟೆ, ಚಿನ್ನ ಗೊತ್ತು, ಚಿನ್ನ ಬ್ಯಾಗಲ್ಲಿ ಇಟ್ಟಿದ್ದೀನಿ, ರೇಣುಗೆ ಹೇಳಿ, ಪುರ್ಸಿಗೆ ಹೇಳಿ. ನನಗೆ ದುಡ್ಡು ಮೇಲೆ ಅಷ್ಟು ವ್ಯಾಮೋಹ ಇಲ್ಲ, ಅಂದರೆ ವ್ಯಾಮೋಹ ಅಂದ್ರೆ ಅದಿಲ್ಲ, ಬೇಕು, ಬೇಕೇ ಬೇಕು. ನಮ್ಮನ್ನು ಅಪ್ಕಮಿಂಗ್ ಟೈಮಲ್ಲಿ ತುಂಬ ಪ್ರೀತಿಯಿಂದ ನೋಡಿರ್ತಾರಲ್ಲ, ಅವ್ರ ಮುಂದೆ ಚೆನ್ನಾಗಿ ಬದುಕೋಕೆ. ಹೌದು 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 ಹೌದು, ಏನ್ ಮಾಡ್ದನ್ರಿ ಅನ್ನೋರ್ ಮುಂದೆ ಏನ್ ಮಾಡಿದ್ದಾನೆ ತೋರಿವಿಕೆ ಅಲ್ಲ. ಅಲ್ಲಲ್ಲ, ಅದು ಇನ್ಸ್ಪಿರೇಷನ್. ಹೌದು, ಇನ್ಸ್ಪಿರೇಷನ್, ಇನ್ಸ್ಪಿರೇಷನ್. ಸೊ ಹಾಗಾಗಿ ಆ ಟೈಮಲ್ಲಿ ಆಗಿತ್ತು ಸರ್, ಮೊಲ ಸಾಯೋ ಸೀನಲ್ಲಿ ಏನಾಯ್ತು ಅಂದ್ರೆ, ನಾವು ಸಕಲೇಶ್ಪುರದಿಂದ ಈ ಕಡೆ ಹೋದ್ವಿ, ಒಳಗಡೆ ಅಂದ್ರೆ ನಮ್ಮ ಬಾಳೂರು ಪೇಟೆ ಆ ಕಡೆ ಆ ರೋಡಲ್ಲಿ ಹೋದ್ವಿ. ದೊಡ್ಡ ಬ್ರಿಡ್ಜ್ ಇದೆ ಅಲ್ಲೊಂದು, ಹೋಗ್ಬೇಕಾದ್ರೆ ನನಗೆ ಟೈಮ್ ಸಿಕ್ತು, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಕ್ತು. ಅದ್ರ ಜೊತೆಲಿ ಸಂಜೆ ಆಗಿತ್ತು ಆಲ್ರೆಡಿ, ವೆಟರ್ನರಿ ಡಾಕ್ಟರ್ನ ಕರೆಸಿದ್ವಿ. ಆ ಮೊಲ ಅಷ್ಟೊತ್ತಿಗೆ ನನ್ನ ಜೊತೆ ಸ್ವಲ್ಪ ಅಂದ್ರೆ ಗೊತ್ತಾಗ್ತಿತ್ತು ಇದ್ಯಾರು ನಮ್ಮವರು ನಮ್ಮವರು, ಫೀಲ್ ಆಗ್ತಿತ್ತು. ಎರಡು ಮೊಲ ಎರಡಕ್ಕೂ ಅದು ಫೀಲ್ ಆಗ್ತಿತ್ತು, ನನ್ನ ಜೊತೆಲೇ ಇರ್ತಿದ್ದೆ, ಅದು ತಿನ್ಸ್ತಾ ಇದೆ, ಇದು ತಿನ್ಸ್ತಾ ಇದೆ. ಆ ಕಾರ್ ಹತ್ತೋ ಟೈಮಲ್ಲಿ ಅದ್ರ ಪಾಡಿಗೆ ಅದು ಹತ್ತಿತ್ತು, ನೋಡಿ ನಿಮಗೆ ಗೊತ್ತು. ಹೌದು ಹೌದು, ಡೋರ್ ಓಪನ್ ಮಾಡಿದಾಗ ನಾನು ಎತ್ಕೊಳ್ಳೋದು ಸನ್ನಿವೇಶ ಅದು, ಆ ಮದುವೆ ಗಂಡನ ಬಿಟ್ಟು ದಿಗಂತನ ಬಿಟ್ಟು ವಾಪಸ್ ಬರಬೇಕಂದ್ರೆ ನಾನು ಡೋರ್ ಓಪನ್ ಮಾಡಿದಾಗ ಹಿಂಗೆ ಡೋರ್ ತೆಗೆದ್ರೆ ಅದ್ರ ಪಾಡಿಗೆ ಅದು ಬಂತು ಸರ್ ಒಳಗೆ. ನೋಡಿ, ಅವಾಗಲೇ ಒಂದು ನನಗೆ ಪಾಸಿಟಿವ್, ಇದೇ ಗಣೇಶ, ಏನೋ ಇದೆ ನಿನಗೆ, ಏನೋ ಇದೆ ಕಾದಿದೆ. ಸೊ ಅದ ವೆಟರ್ನರಿ ಡಾಕ್ಟ್ರ್ ಬಂದಾಗ ಏನಾಯಿತು ಸರ್, ಅದಕ್ಕೊಂದು ಇಂಜೆಕ್ಷನ್ ಕೊಟ್ಟರು, ಅನಿಸ್ತೀಷಿಯಾ ಕೊಟ್ಟರು, ಅದು ಮಂಪ್ರು ಹೋಗಲಿಲ್ಲ, ಅರ್ಧಂಬರ್ಧ ಮಂಪ್ರು ಹೊರಟೋಯ್ತು. ಕರೆಕ್ಟ್, ನಮಗೆ ಅದು ಸತ್ತ ಹಾಕಬೇಕಿತ್ತು, ಅರ್ಧಂಬರ್ಧ ಮಂಪ್ರು ಹೋಯ್ತು. ಆ ಮೊಲ ಆಡಿದ ರೀತಿ ನೋಡಿ ನನಗೆ ಭಾಳ ಬೇಜಾರಾಯಿತು, ಅರ್ಧಂಬರ್ಧ ಮಂಪ್ರು ಹೋಯ್ತು ಅಂತ ಹೇಳಿ ಮತ್ತೊಂದು ಅದಕ್ಕೆ ಅನಿಸ್ತೀಷಿಯಾಗಿ ಕೊಟ್ಟರು. ಪಾಪ ಅದು ಹೀಗಿತ್ತು, ಹೀಗೆ ಅರ್ಧಂಬರ್ಧ ಕಂಡಿತ್ತು.
ಅದೊಂಥರ ತುಂಬ ಒಂಥರ ಫೀಲ್ ಆಗುತ್ತಲ್ಲ ಸರ್. ಸೊ ಆ ಟೈಮಲ್ಲಿ ಆ ಮೊಲನೂ ನೋಡ್ತಾ ಇದ್ದೀನಿ, ಈ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡ್ಬಿಟ್ಟೆ ನಾನು. ಇವ್ನು ಹಿಂಗೆ ಹೋದ, ಹಿಂಗೆ ಹೋದ, ಹಿಂಗೆ ಸಿಕ್ತ, ಅಲ್ಲೆಲ್ಲೋ ರೈಲ್ವೆ ಸ್ಟೇಷನ್ ಹೋದ, ಹುಡುಗಿನ ಕರ್ಕೊಂಡು ಹೋದ, ಅಷ್ಟು ಕೇಳ್ಕೊಂಡ, ನಿಮ್ಮನ್ನು ಇಷ್ಟಪಡ್ತೀನಿ ಅಂದ. ಅವ್ರ ತಂದೆ ಬಂದ್ಬಿಟ್ಟು, ನನ್ನ ಎದೆಯೊಳಗೊಂದು ಗುಂಡಿದೆ, ನಾನು ಸತ್ರು ಕೂಡ ನನ್ನ ಮಗಳು ನನ್ನ ನೀನೇ ನಿಂತ್ಕೊಂಡು ಮದುವೆ ಮಾಡಬೇಕು, ನನ್ನ ಹೆಣ ಯಾರಿಗೂ ಕೊಡಬೇಡ ನೀನು ಅಂತ ಪ್ರಾಮಿಸ್ ತೊಗೊಂಬಿಟ್ಟ. ನಾನು ಇವತ್ತು ಬಿಟ್ಟು ಬಂದೆ, ಅವರಿಬ್ಬರು ಚೆನ್ನಾಗಿರಲಿ, ಅಷ್ಟು ನನಗೆ ಟ್ರಾವೆಲ್ ಆಯಿತು. ಸೊ ಆ ಸೀನ್ ವಾಸ್ ಲೈಕ್ ಲಿಟ್ಲ್ ಬಿಟ್ ಆಫ್ ಇದು ಹೆವಿ. 80% ಕ್ರೆಡಿಟ್ ಮೊಲ ತಡಿಲಿಕ್ಕಾಗಲಿಲ್ಲ. ಆ್ಯಂಡ್ ಇಟ್ ವಾಸ್ ಒನ್ ಶಾಟ್ ಸರ್. ಯಾಕೋ ದೇವದಾಸ ನನ್ನ ಜೊತೆ ಬಂದೆ, ಏನಿದೆ ಗುರುವೇ ನಮ್ಮ ಲೈಫಲ್ಲಿ, ಮಾತಾಡೋ ನೀನ್ಯಾಗ ಮಾತಾಡ್ತಿಲ್ಲ, ಮಾತಾಡೋ ದೇವದಾಸ ಅಂತ ಹಿಂಗೆ ಅಂದಾಗ ಅದು ಧುಮ್ ಅಂತ ಬೀಳುತ್ತಲ್ಲ ಸರ್, ಈಗ ಒಂಥರ ಪೇನ್ಫುಲ್. ಆ ಪೇನೇ ಅಲ್ಲಿ ಕಾಣಿಸಿದ್ದು ಆನ್ ಸ್ಕ್ರೀನ್, ನೀವು ಹೇಳಿದ್ದು ಹೌದು. ಆ ಮೊಲನೇ ನನಗೆ ಸ್ವಲ್ಪ ಎಲೆಕ್ಟ್ರಿಫೈಯಿಂಗ್ ಆ ಸೀನ್ ಮಾಡಬೇಕಾದ್ರೆ. ಗಾಳಿಪಟದಲ್ಲಿ ಈ ಪ್ರಶ್ನೆ ಕೇಳಿದ್ರೆ, ಗಾಳಿಪಟದಲ್ಲಿ ನಿಮಗೆ ಮಜವಾದ ಸೀನ್ಗಳು ಹೆಚ್ಚು. ಹೌದು, ಲೈವ್ಲಿ ಆಗಿರೋದು, ಲೈವ್ಲಿ ಸೀನ್ಗಳು. ಗಾಳಿಪಟದಲ್ಲಿ ಚಾಲೆಂಜಿಂಗ್ ಆಗಿದ್ದು ನನಗೆ, ಚಾಲೆಂಜಿಂಗ್ ಅನ್ನೋದಕ್ಕಿಂತ ಒಂದು ಟೈಮಿಂಗಲ್ಲಿ ಹೇಳೋದು ಬೇಡ. ಈಗ ನಾನು ನೀವು ಮಾತಾಡ್ತಿದ್ದೀವಿ, ನೀವು ಏನೋ ಕೈ ಹಿಂಗೆ ಅಂತೀವಿ ನೋಡಿ, ಹೀಗೆ ಅಂತಿದ್ದೀರಾ, ಅದೇ ನಾನು ಹೇಳ್ದಲ್ಲ, ಅಲ್ಲಿಂದನೇ ಕಲ್ತಿದ್ದು ಸರ್. ಅಂದರೆ ನಾವು ಆ್ಯಕ್ಟ್ ಮಾಡೋದು ಬೇಡ, ಬಿಹೇವ್ ಮಾಡಿಬಿಡೋಣ ಅಂತ. ಅದು ಯಾವ ಸೀನ್, ನಾನು ತುಂಬ ಎಲ್ಲ ಸೀನು ಎಂಜಾಯ್ ಮಾಡಿದ್ದೀನಿ ಸರ್ ಗಾಳಿಪಟದಲ್ಲಿ. ವೆರಿ ಫ್ರೆಶ್ ಸೀನ್ಗಳು, ಫ್ರೆಶ್ ಮಲ್ಲಿಗೆ ಹೂವು. ಏನು ಸರ್, ನಿಮ್ಮ ಕಾರ್ ಬ್ಯಾನೆಟ್ ಮೇಲೆ ಇಟ್ಬಿಟ್ಟು ಹೋದಾಗ ಹೇಗಿರುತ್ತೆ, ಬೆಳಿಗ್ಗೆ ಲಾಂಗ್ ಡ್ರೈವ್ ಅಲ್ಲಿ ಮಳೆ ಬರ್ತಾ ಇದೆ, ಫ್ರೆಶ್ ಮಲ್ಲಿಗೆ ಹೂವು ಬ್ಯಾನೆಟ್ ಮೇಲೆ ಇಟ್ಟಿದ್ರಿ, ಒಂದು ಹಳೆ ರೆಟ್ರೋ ಸಾಂಗ್, ಎಸ್ ಪಿ ಅವ್ರದ್ದು, ಪಿ ಬಿ ಅವ್ರದ್ದು, ಅಣ್ಣವ್ರದ್ದು, ವಿಷ್ಣು ಸಾಂಗ್ ಹಾಕ, ಒಂಥರ ಖುಷಿ. ಹಿಂದಿ ಸಾಂಗ್ ಹಾಕೊಂಡು ಕೇಳಿದೆ, ಖುಷಿ ಕೊಡುತ್ತಲ್ಲ ಸರ್. ಆ ಥರ ಫ್ರೆಶ್ ಡೈಲಾಗ್ಸ್ ಎಲ್ಲ ಬಟ್ರದ್ದು ಅವಾಗ. ಒಂದೊಂದು ಡೈಲಾಗು ನಾನು ಎಂಜಾಯ್ ಮಾಡಿದ್ದೀನಿ ಸರ್. ಏನೋ ನಿಮ್ಮ ಅಜ್ಜ ಹೀಗವ್ರೆ, ಬಿಸ್ಲರಿ ಬಾಟ್ಲಿಗೆ ಉಲ್ಟಾ ಟಿ ಶರ್ಟ್ ಹಾಕ್ತಂಗೆ ಅಂತ. ಏನೋ ನಿಮ್ಮ ಅಜ್ಜ ಹೀಗೆ, ನನ್ನ ಮಗ ನೀನು ಈ ಮಟನ್ ಶಾಪಲ್ಲಿ ಐಸ್ಕ್ಯಾಂಡಿ ಇದ್ದಂಗೆ ಇದೆಯಾ, ಏನೋಪ್ಪ ಕಿಟ್ಟಿ ನೋಡಿದ್ರೆ ಅಲ್ಲೂ ಅದ, ಇವ್ನು ನೋಡಿದ್ರೆ ಇವತ್ತು ಡಿಪ್ಸ್ ಹೊಡಿ ಅಂದರೆ ಡಿಪ್ಸ್ ಹೊಡ್ಬೋದು, ಚೆಸ್ಟ್ ಪೇನು ಅಂತಾನೆ, ಜನ ಸಿಕ್ಬಿಟ್ಟು ಗಣೇಶ್ ಹೇಗಿದೆಯಾ ಅಂದರೆ ಏನು ಹೇಳಿ ನಾನು, ಮತ್ತು ಎಲ್ಲಿಂದ ಎಲ್ಲೋ ಕನೆಕ್ಟ್ ಆಗುತ್ತೆ ಅದು. ಆ ಸೀನ್, ಆ ಥರ ಸೀನ್ಗಳು, ಮಜಾ ಸೀನ್ಗಳು. ಆಮೇಲೆ ಆ ಮೆಟ್ಲಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಗೊತ್ತ, ಅವನು ಪಾಸ್ ಆಗಲಿಲ್ಲ, ಹುಡುಗಿ ಸಿಕ್ಕಲಿಲ್ಲ, ಹಂದಿ ಬಾಲ ಸಿಕ್ಕಲಿಲ್ಲ, ಹಂದಿ ಬಾಲ ಸಿಕ್ಕ ಅಂದರೆ ಅವನು ಎಷ್ಟು ಮುಗ್ಧ ಅಂತ. ಏನು ಗುರು ಲೈಫಲ್ಲಿ, ಹುಡುಗಿನೂ ಸಿಕ್ಕಲಿಲ್ಲ, ಪಾಸೂ ಆಗಲಿಲ್ಲ, ಹಂದಿ ಬಾಲನೂ ಸಿಕ್ಕ. ಈ ಥರ ಗಾಳಿಪಟದಲ್ಲಿ ಯು ಕ್ಯಾನ್ ಟೆಲ್ ದ ಸೀನ್ಸ್ ವಿಚ್ ಐ ಎಂಜಾಯ್ಡ್ ಸರ್, ತುಂಬ ಎಂಜಾಯ್ ಮಾಡಿದೆ. ಈಗ ಆ ರೀತಿಯಲ್ಲಿ ನೋಡಿದಾಗ ಗಾಳಿಪಟ 2 ನಿಮಗೆ ಹೇಗೆ ಆ ಜರ್ನಿ? ಗಾಳಿಪಟ 2 ಅಂದಿದ ತಕ್ಷಣ ನೆನಪಾಗೋದು ಒಂದು ಫ್ರೆಂಡ್ಶಿಪ್ ಸರ್. ಹೌದು, ಎಮೋಷನ್. ಹೌದು, ಜರ್ನಿ. ಸೊ ಈ ಆ ಗಾಳಿಪಟ 2 ಅಲ್ಲಿ ಎಷ್ಟಿತ್ತು, ಇದರಲ್ಲಿ ಡಬಲ್ ಇದೆ. ಅವತ್ತಿನ ತರಲೆ ಇವತ್ತು ಮಾಡೋಕ್ಕಾಗಲ್ಲ, ಇವತ್ತಿನ ತರಲೇ ಮಾಡಬಹುದು. ಸೊ ಇವತ್ತಿನ 3 ಜನ ಫ್ರೆಂಡ್ಸ್, ಅವರ ಜರ್ನಿ, ಅವರ ಪ್ರೀತಿ, ಅವರ ಎಮೋಷನ್, ಅದೇ ಕತೆ ಸರ್. ಆ್ಯಂಡ್ ಒಂದು ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್, ಭೈರೇಗೌಡನ ಮಗ ಗಣೇಶ. ಯಾಕಂದರೆ ಗಾಳಿಪಟದಿಂದ ನಾವು ಉಳಿಸ್ಕೊಂಡಿರೋ ಕ್ಯಾರೆಕ್ಟರ್ ಅಂದರೆ ಗಣೇಶ, ಅವರ ಅಪ್ಪ ಅಮ್ಮ, ದೂದ್. ಕ್ಯಾರೆಕ್ಟರ್ ಅದೇ, ಕತೆ ಬೇರೆ. ಹೌದು, ಹಾಗಾಗಿ ನೀವು ಟ್ರೈಲರಲ್ಲಿ ನೋಡ್ಬೋದು, ಒಬ್ಬ ದಪ್ಪ ಕಾಣಿಸ್ತೀನಿ ಗಣೇಶ, ಇನ್ನೊಬ್ಬ ತೆಳ್ಳಗೆ ಕಾಣಿಸ್ತೀನಿ. ಸೊ ನೀವು ಫ್ಲ್ಯಾಶ್ ಬ್ಯಾಕ್ ಕಾಲೇಜ್ ಎಪಿಸೋಡ್ ಹೋದಾಗ ದಪ್ಪ ಕಾಣಿಸ್ತೀನಿ ನಾನು ನಿಮಗೆ. ಆ ಗಾಳಿಪಟವನ್ನಲ್ಲಿ ಯಾವಾಗಲೂ ತಿಂತಾ ಇರ್ತಾನಲ್ಲ ಸರ್, ಯಾವಾಗಲೂ ತಿಂತಾ ಇರ್ಬೇಕಂತ, ತಿನ್ನಲಿಲ್ಲ ಸತ್ತೋಗ್ಬಿಡ್ತೀನಿ ಅಂತ ಡಾಕ್ಟ್ರ್ ಹೇಳೋರು. ಸೊ ಆ ತಿಂಡಿ ಪೋತನನ್ನು ನಾವು ಫಸ್ಟ್ ಹಾಫಲ್ಲಿ ಕ್ಯಾರಿ ಮಾಡಿದ್ವಿ ಫ್ಲ್ಯಾಶ್ ಬ್ಯಾಕಲ್ಲಿ.
ಸೊ ಪ್ರೆಸೆಂಟ್ ಬಂದಾಗ ಈ ಗಣೇಶ ಇವತ್ತಿನ ಗಣಿನ ನೀವು ನೋಡ್ತೀರಿ. ಸೊ ಇಟ್ ಈಸ್ ಮಿಕ್ಸ್ ಆಫ್ ಎವ್ರಿಥಿಂಗ್, ಫ್ರೆಂಡ್ಶಿಪ್, ಜರ್ನಿ, ಲವ್, ಎಮೋಷನ್. ಆಮೇಲೆ ಭಟ್ರು ಮೊನ್ನೆ ಮಾತಾಡ್ತಾ ಒಂದು ಮಾತಾಡಿದರು, ಗಣೇಶ ಎಂಥ ಅದ್ಭುತ ನಟ ಅಂತಂದರೆ ಯಾವುದೇ ಸೀನನ್ನು, ಅದು ಎಷ್ಟೇ ಡೈಲಾಗ್ಸ್ ಇರಲಿ, ಏನೇ ಆಗಿರಲಿ, ಅದನ್ನು ಕೊಟ್ಟರೆ ಒಂದು 10 ನಿಮಿಷ ಯಾರನ್ನಾರು ಕರ್ಕೊಂಡು ಆಚೆ ಹೋಗ್ತಾನೆ, ಎಲ್ಲೋ ಮರದಡಿಯ ನಿಂತ್ಕೊಳ್ತಾನೆ, ಇನ್ನೇನೋ ಮಾಡ್ತಾನೆ, ಅದನ್ನು ಒಂದಿಷ್ಟು ನೋಡಿಕೊಂಡು ಮಾಡಿಕೊಂಡು ಬರ್ತಾನೆ. ಆಮೇಲೆ ನನ್ನ ನಿರೀಕ್ಷೆಯ 100% ನನ್ನೆದುರು ಕಾಣಿಸ್ಕೊಳ್ತಾನೆ, ಅಭಿವ್ಯಕ್ತಿಗೊಳ್ತಾನೆ. ಅದು ಹೇಗೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇನ್ನುವರೆಗೆ. ಅಂತ ನಿಮಗೆ ಅರ್ಥ ಆಗಿದೆಯಾ ಅದು ಹೇಗೆ? ನನಗೂ ಅರ್ಥ ಆಗಿಲ್ಲ ಸರ್. ಅದು ನನಗೇನಾದರೂ ಒಂದು ಸೀನ್ ಕೊಟ್ಟಾಗ ಭಟ್ರು ಹೀಗೆ ಬರೆದಿದ್ದಾರೆ, ನಾವಿಬ್ಬರು ಸೇರಿದ್ದೀವಿ, ಇದಕ್ಕಿಂತ ಹೆಚ್ಚೇನು ಮಾಡ್ಬೋದು, ಆಡಿಯನ್ಸ್ ಮನಸ್ಸನ್ನು ಹೇಗೆ ನಾನು ಗೆಲ್ಲಬಹುದು. ಅಲ್ಲಿ ಯೋಗರಾಜ್ ಭಟ್ಟರ ಸೀನ್ ಆದರೂ ಕೂಡ, ಯೋಗರಾಜ್ ಸರ್ ಡೈರೆಕ್ಟರ್ ಎಲ್ರಿಗೂ ಗೊತ್ತು, ಗಣೇಶನ ಕಾಣಬೇಕು ನಾನು. ಹೌದು, ಒಬ್ಬ ನಟನಾಗಿ ಅಲ್ಲಿ ಯೋಗರಾಜ್ ಭಟ್ ಕಾಣುವಾಗಿಲ್ಲ, ಕಾಣೋ ಹಾಗಿಲ್ಲ, ಅಲ್ಲಿ ಗಣೇಶು ಕಾಣೋ ಹಾಗಿಲ್ಲ, ಅಲ್ಲಿ ಆ ಪಾತ್ರ ಮಾತ್ರ ಕಾಣಬೇಕು ಸರ್. ಇನ್ನೂ ಆಡಿಯನ್ಸ್ ನೋಡಬೇಕಾದ್ರೆ ಏನು ಯೋಗರಾಜ್ ಭಟ್ ಹಿಂಗೆ ಮಾಡ್ಬಿಟ್ರು, ಇದೇನು ಗಣೇಶ್ ಹಿಂಗೆ ಅಂದರೆ ಅವರು ಇನ್ನೂ ಸಿನಿಮಾದೊಳಗೆ ಹೋಗಿಲ್ಲ ಅಂತ. ಹೋಗಿಲ್ಲ ಅಂತ ಅರ್ಥ. ನೋಡ್ತಾ ನೋಡ್ತಾ ಗಣೇಶ ಗಣೀಯ ಪಾತ್ರವನ್ನು ಇಷ್ಟಪಡಬೇಕು ನೋಡುಗರು. ಯೋಗರಾಜ್ ಭಟ್ ಡೈರೆಕ್ಟ್ರ್ ಕಾರ್ಡ್ ಹೋದ ಮೇಲೆ ಯೋಗರಾಜ್ ಭಟ್ಟರನ್ನು ಮರಿಬೇಕು, ಸಿನಿಮಾ ಆದಮೇಲೆ ನೆನಪಾಗಬೇಕು ಇಬ್ಬರು, ಹೋಯ್ ಇವ್ರಿಬ್ರೆ ಅಲ್ವಮ್ಮ ಕರೆಕ್ಟ್ ಸರಿ ಮಾಡೋರೆ ಅಂತ. ಸಿನಿಮಾ ನೋಡಬೇಕಾದ್ರೇ ಯೋಗರಾಜ್ ಭಟ್ಟ ಗಣೇಶ್ ಅಂತ ಬಂದುಬಿಟ್ರೆ ಪಾತ್ರಗಳು ಮರ್ತಾಗಲ್ಲ ಸರ್, ಪಾತ್ರಗಳು ಸತ್ತ ಆಗಲ್ಲ, ಪಾತ್ರಗಳು ಮಾತ್ರ ಮಾತಾಡ, ಆ ಕ್ಯಾರೆಕ್ಟರ್ಸ್ ಏನಿದೆ ಅದೇ ಮಾತಾಡಬೇಕು, ಕ್ಯಾರೆಕ್ಟರೇ ಇವನು ಅನಿಸ್ಬೇಕು, ಇಂಟ್ರೋ ಅಲ್ಲೇ ಎಲ್ಲೇ ಮಾತಾಡಬೇಕು. ಏನಯ್ಯ ಇವರಿಬ್ರು ಆ ಭಟ್ರು ಬರೆಯೋ ಡೈಲಾಗ್ಸು, ಈ ವಯ್ಯ ಗಣೇಶ್ ಹೇಳೋದಕ್ಕೂ ಕರೆಕ್ಟ್ರಿ ಅನ್ಬೇಕು. ಸಿನಿಮಾ ಸ್ಟಾರ್ಟ್ ಆಯ್ತಾ ತಿರ್ಗಾ ಪಾತ್ರವಾಗಿ ನೋಡ್ಬೇಕು ಸರ್. ನಾನು ಯಾವಾಗಲೂ ಅದನ್ನೇ ತಲೆ ಇಟ್ಕೊಂಡಿರ್ತೀನಿ, ಸರಿಯಲ್ಲ ಇದು? ಹೌದು. ಸೊ ಯಾವಾಗಲೂ ಅದನ್ನೇ ತಲೆ ಇಟ್ಕೊಂಡು ಮಾಡ್ತೀನಿ. ಆಮೇಲೆ ಅವ್ರ ಡೈಲಾಗ್ ಎಲ್ಲ ಉಲ್ಟಾ ಡೈಲಾಗ್ ಸರ್, ನೆಟ್ಟಿಗಿರೋ ಡೈಲಾಗ್ ಅಂತೂ ಬರೆಯಲ್ಲ ಅವರು. ನೀವು ನೆಟ್ಟಿಗೆ ಹೇಳಬೇಕು ಮಾತ್ರ, ಅದನ್ನು ನಾವು ಅದನ್ನು ತಲುಪಿಸ್ಬೇಕಲ್ಲ. ಹೌದು, ಬಿಕಾಸ್ ಅವ್ರ ಡೈಲಾಗ್ ನನಗೆ ತುಂಬ ಚೆನ್ನಾಗಿ, ಬೇರೆಯವ್ರು ಎಷ್ಟು ಅರ್ಥ ಮಾಡ್ಕೋತಾರೋ ಇಲ್ಲ ಗೊತ್ತಿಲ್ಲ, ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಈಗ ಯಾರಾದರೂ ಪ್ರೇಯಸಿ ಸಿಕ್ಕಿದ್ರೆ, ಗೆಳತಿ ಸಿಕ್ಕಿದ್ರೆ ಏನು ಹೇಳ್ಬೋದು? ಒಬ್ಬ ನಾರ್ಮಲ್ ಆಗಿರೋರು, ನೀವು ನಾವು ಸಿಕ್ಕ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಹೇಳ್ಬೋದು. ಹೌದು, ಗಂಡ ಮಕ್ಕಳು ಚೆನ್ನಾಗಿದ್ದಾರೆ, ಇನ್ನು ಮದುವೆ ಆಗಿಲ್ಲ ಅಷ್ಟೇ. ಇವ್ರದ್ದು ಉಲ್ಟಾ ಇರ್ತದೆ, ಉಲ್ಟಾ ಇರುತ್ತೆ ಇವ್ರದ್ದು. ನೋಡು, ನನ್ನ ಮದುವೆ ಆಗ್ಬಿಟ್ಟು, ಮದುವೆ ಆಗಲಿಲ್ಲ, ನೀನು ಹಾಳಾಗ್ಬಿಟ್ಟೆ, ನಾನು ಹಾಳು ಮಾಡ್ಬಿಟ್ಟೆ, ಹೇಗವನೆ ಬದುಕವನ, ಹೋದ್ರೆ ಹೇಳು, ನಾನೇ ಬರ್ತೀನಿ, ನಾನೇ ಮದುವೆ ಆಗ್ತೀನಿ. ಇವ್ರದ್ದು ಹಿಂಗೆ ಸ್ವಲ್ಪ ಈಗ ನೋಡಿ, ಆ ಗಾಳಿಪಟದಲ್ಲಿ, ಗಾಳಿಪಟದ ಫಸ್ಟ್ ಫಿಲ್ಮಲ್ಲಿ ಎಲ್ಲ ಉಲ್ಟಾ ಬರೀತಾರೆ, ಅದು ಜನಗಳಿಗೆ ಒಂಥರ ಕರೆಕ್ಟ್ ಖುಷಿ ಕೊಡ್ತದೆ. ಹೌದು, ಅದೆಲ್ಲ ಬೇಕಾಗಿರೋದು ಈ ನಮ್ಮಲ್ಲೂ ಅಷ್ಟೇ. ಗಾಳಿಪಟ 2 ಅಲ್ಲೂ ಟ್ರೈಲರ್ಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಎಲ್ಲೋ ಇಟ್ಟರು ಸರಿ, ಎಲ್ಲಿಟ್ಟರು ಅಂತ ಗೊತ್ತಾಗಲಿಲ್ಲ. ಸೊ ಈ ಥರದಲ್ಲಿ ಮಜಾ ಡೈಲಾಗು ತುಂಬ ತುಂಬ ಇದೆ ಗಾಳಿಪಟದಲ್ಲಿ. ನನಗೆ ಎಲ್ಲೋ ಒಂದು ಕಡೆ ಅನಿಸೋದು, ಭಟ್ರ ಡೈಲಾಗ್ಸು ಗಣೇಶನ ಅಭಿವ್ಯಕ್ತಿ, ಅದನ್ನು ಮೀರಿ ಭಟ್ರು ಬೇರೆ ಕಡೆ ಆ ಸ್ವಾದವನ್ನು ಗಮನಿಸ್ಲಿಕ್ಕಾಗಿಲ್ಲ, ಅವರು ಸ್ವತಃ ಅದನ್ನು ಒಪ್ಕೊಳ್ತಾರೆ. ನಿಮಗೂ ಆ ಥರದ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಈಗ ಬೇರೆ ಡೈರೆಕ್ಟ್ರ್ ಒಟ್ಟಿಗೆ ಕೆಲಸ ಮಾಡಿದಾಗ, ಅಲ್ಲಿ ಅಭಿನಯಿಸ್ತಾ ಹೋದಾಗ ಎಲ್ಲೊಂದು ಕಡೆ ಭಟ್ರ ಡೈಲಾಗ್ಸು, ಭಟ್ರ ಆ ಸಂವೇದನೆ, ಆ ಅಕ್ಷರಗಳು, ಆ ಪದಗಳು. ಸರ್, ಭಟ್ರನ್ನ ನಾವು ಬೇರೆ ಬರಹಗಾರರ ಜೊತೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಸರ್. ಇವರ ಚಿತ್ರದ ಪಾತ್ರಗಳೇ ಬೇರೆ, ಇವರ ಚಿತ್ರದ ಚಿತ್ರಕಥೆನೇ ಬೇರೆ, ಮತ್ತು ಅದರ ಆತ್ಮಗಳು ಬೇರೆ ಬೇರೆ ಬೇರೆ. ಸೊ ಆಯಾ ಡೈರೆಕ್ಟ್ರ್ ಸ್ಪೆಷಾಲಿಟಿ ಆ ಥರ ಇರುತ್ತೆ. ಸೊ ಹಾಗಾಗಿ ನೀವು ನನ್ನ ಯೋಗರಾಜ್ ಸರ್ ಅವರ ಸಿನಿಮಾನೇ ಬೇರೆ ಥರ ಕಾಣಿಸುತ್ತೆ, ನಮ್ಮ ಫ್ಲೇವರ್ ಲೆಕ್ಕ. ಇನ್ನೊಬ್ಬರ ಜೊತೆ ಈಗ ನೋಡಿ, ಚೆಲುವಿನ ಚಿತ್ತಾರ
ದೊಡ್ಡ ಒಂದು ವರ್ಷ ಹೊಡೆದಂತ ಕೃಷ್ಣ ಮ್ಯಾಸಿವ್ ಹಿಟ್, ಮಲೆಯಲ್ಲಿ ಜೊತೆಯಲ್ಲಿ ಹಿಟ್, ಚಮಕ್ ಸುನಿ ಜೊತೆ ಮಾಡಿ ಹಿಟ್. ಸೊ ಆಯಾ ಡೈರೆಕ್ಟ್ರಿಗೆ ನಾನು ಸ್ಪಾಂಜ್ ಥರ ಹೋಗ್ತೀನಿ ಸರ್, ಹೊಸ ಸ್ಪಾಂಜ್ ನೀವು ಎಷ್ಟು ನೀರು ಹಾಕ್ತಿರೋ ಹಾಕಿ, ನಾನು ಅಷ್ಟು ಹೀರ್ಕೋತೀನಿ. ನೀವು ನೀರು ಹಾಕಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸರ್. ಸೊ ಆಯಾ ಡೈರೆಕ್ಟ್ರಿಗೆ ತಕ್ಕ ಹಾಗೆ ನಾನು ಅಳವಡಿಸ್ಕೊಂಡು ಪಾತ್ರವಾಗಿ ನಾನು ಹೇಳ್ದೆ ಆ್ಯಕ್ಟ್ ಮಾಡಿ ಪಾತ್ರವಾಗಿ ಆ್ಯಸ್ ಎ ಕ್ಯಾರೆಕ್ಟರ್ ನಾನು ಬಿಹೇವ್ ಮಾಡಿಕೊಂಡು ಹೋಗ್ತೀನಿ. ಬಟ್ ಇವ್ರ ಜೊತೆ ಇವ್ರ ಜೊತೆ ನಾನು ಸಿನಿಮಾ ಮಾಡಬೇಕಾದ್ರೆ ಸಿಗೋ ಖುಷಿ ಬೇರೆ, ತೃಪ್ತಿ ಬೇರೆ. ಇದು ಉಲ್ಟಾ ತೃಪ್ತಿ. ಏಕೆಂದರೆ ಬೇರೆ ಉಲ್ಟಾ ಡೈಲಾಗ್ ಹೇಳ್ತಾ ಇದ್ದೀನಿ. ಇದನ್ನು ಇದ್ರ ನಮ್ಮ ಗಾಳಿಪಟ ಟೂವಲ್ಲಿ ಕೆಲವೊಂದು ಸೀನ್ಸ್ ಇದೆ, ಅದನ್ನು ನಾನು ಹೇಳಲ್ಲ ಸರ್. ಸ್ವತಃ ಸೆಕೆಂಡ್ ಹಾಫಲ್ಲಿ ನೀವು ನೋಡಿ, ಒಬ್ಬ ಡೈರೆಕ್ಟ್ರ್ ಹಿಂಗೆಲ್ಲ ಯೋಚನೆ ಮಾಡ್ತಾನೆ ಅನ್ಸುತ್ತೆ. ಆ್ಯಂಡ್ ಅದನ್ನು ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡಬೇಕಲ್ಲ ನಾವು, ಅದನ್ನ ನೀಟಾಗಿ ಕನ್ವಿನ್ಸ್ ಮಾಡಬೇಕು. ಅದು ಕನ್ವಿನ್ಸ್ ಆಗಲಿಲ್ಲ ಅಂದಾಗ ಅರ್ಥ ಆಗಲ್ಲ. ಕರೆಕ್ಟ್. ಓಕೆ, ಏನೋ ಯಾ ಹಿಂಗ್ ಮಾಡಿದ್ದಾರೆ ಅಂತಲೂ ಅನಿಸ್ಬಾರ್ದು, ಕನ್ವಿನ್ಸ್ ಆಗಬೇಕು. ಸೊ ಆ ಥರ ಕನ್ವಿನ್ಸ್ ತುಂಬ ಸೀನಲ್ಲ ಮಾಡಿದ್ದೀವಿ. ಯಾಕಂದ್ರೆ ಮುಂಗಾರು ಮಳೆ ಫಸ್ಟ್ ವೀಕ್ ಬಂದಾಗ ಎಲ್ಲ ಹೇಳ್ತಿದ್ರಲ್ಲ ಸರ್, ಏನು ರೀ ಮದುವೆ ಆಗ ನಾಳೆ ಮದುವೆ ಅನ್ನೋ ಹುಡುಗಿಗೆ ಹೋಗಿ ಇವ್ನು ಪ್ರಪೋಸ್ ಮಾಡ್ಬಿಡ್ತಾನೆ ರೀ, ಸೆನ್ಸ್ ಇದೆಯೇನು ರೀ? ಸೆನ್ಸ್ ಇದೆ ಅಲ್ವಾ ಸರ್? ಹೌದು. ಹಾಂ, ಅಂದ್ರೆ ತಾನೇ ಇಲ್ಲ. ಹೌದು. ಬಟ್ ಕನ್ವಿನ್ಸ್ ಮಾಡಿದ್ವಿ ನಾವು. ಅದೇ ಸೆನ್ಸ್ ಅಂತ. ಅದೇ ಹಿಂಗೆ ಜೀವನ ಇದು, ರಿಯಾಲಿಟಿ ಇದು. ಗಾಳಿಪಟ ಟೂ ಅಲ್ಲಿ ಆ ಥರ ರಿಯಾಲಿಟಿಗೆ ಹತ್ತಿರವಾದಂತಹ ಸನ್ನಿವೇಶಗಳು ತುಂಬ ಬರ್ತವೆ. ಈ ಗಾಳಿಪಟ ಒಂದು, ಗಾಳಿಪಟ ಎರಡು, ಎರಡನ್ನು ಇಟ್ಕೊಂಡು ನೋಡಿದಾಗ ಗಾಳಿಪಟ ಎರಡನ್ನು ಈಗ ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲ ಜನ 12ಕ್ಕೆ, ಆ ಗಾಳಿಪಟ ಒಂದು ಮತ್ತು ಇದರ ಡೆನ್ಸಿಟಿಗೆ ಹೋಲಿಸಿದರೆ ಇದರಲ್ಲಿ ಏನು ಅಂಥ ಪವರ್ಫುಲ್ ಆದಂಥ ಎಮೋಷನ್ ಈ ಫ್ರೆಂಡ್ಶಿಪ್ಪಿನ ಬ್ಯಾಂಡ್ ಒಳಗೇನೆ? ಫ್ರೆಂಡ್ಶಿಪ್ಪಿನ ಬ್ಯಾಂಡ್ ಒಳಗೆ ಒಂದು ಎಮೋಷನ್ನು, ಒಂದು ಇವನು ಯಾಕೆ ಹೀಗೆ ಆಡ್ತಿದ್ದಾನೆ ಅನ್ನೋದು ನಿಮಗೆ ಸೆಕೆಂಡ್ ಹಾಫಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಗೊತ್ತಾಗುತ್ತೆ. ಖುಷಿ ಕೊಡ್ತಾನೆ ಇರ್ತಾನೆ, ಅದು ಮಾತಾಡ್ತಾನೆ, ಇದು ಇವ್ ನೀನು ಹಿಂಗೆಲ್ಲ ಡೈರೆಕ್ಟ್ ಹೇಳ್ತಾನೆಲ್ಲ. ಆಮೇಲೆ ಅದನ್ನು ಒಬ್ಬ ಡೈರೆಕ್ಟ್ ನಮ್ಮ ನಿರ್ದೇಶಕರು ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತಾರೆ, ಅವನೇ ಸರಿ ಅಂತ. ಇಂಟೆನ್ಸ್ ಇದೆ ಫಿಲ್ಮಲ್ಲಿ. ಗಾಳಿಪಟ ಟೂ ಅಲ್ಲಿ ಫನ್ನು ಫ್ರೆಂಡ್ಶಿಪ್ಪು, ಲಾಸ್ಟಲ್ಲಿ ಎಮೋಷನ್ ಆಗುತ್ತೆ. ಇದರಲ್ಲಿ ಫನ್ನು ಡಬಲ್ಲು, ಫ್ರೆಂಡ್ಶಿಪ್ಪು ಡಬಲ್ಲು, ಎಮೋಷನ್ನು ಡಬಲ್ ಇದೆ ಸರ್. ನಮ್ಮದು ಅನ್ಸುತ್ತೆ ಇದು. ಆ ಪಾತ್ರ, ಆ ಕ್ಯಾರೆಕ್ಟರ್ಸ್ ಮಾತಾಡಬೇಕಾದ್ರೆ ಮೂರು ಜನ ಫ್ರೆಂಡ್ಸು, ಈ ಮೂರು ಜನ ಫ್ರೆಂಡ್ಸ್ ನಾವು ಅನಿಸ್ತೀವಿ. ಅವನು ತಂದೆ ತಾಯಿ ಜೊತೆ ಮಾತಾಡಬೇಕಾದ್ರೆ ಇವನೇ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾವನು. ಇವನು ಹುಡುಗಿ ಹತ್ರ ಮಾತಾಡಬೇಕಾದ್ರೆ ಗುರು ನಾವು ಹಿಂಗೆ ಕಿಟ್ಲೆ ಮಾಡ್ತೀವಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಗಾಳಿಪಟ ಟೂ ಸರ್. ಒಬ್ಬ ಬೆಸ್ಟ್ ಗಣೇಶ ನಮಗೆ 15 ವರ್ಷದ ನಂತರ ಮತ್ತೊಮ್ಮೆ ಕಾಣ್ಲಿಕ್ಕೆ ಸಿಗಿದಾನೆ ಅಂತ. ನಾನು ಯಾವಾಗಲೂ ಬೆಸ್ಟೇ ಕೊಡ್ತೀನಿ ಸರ್, ಬೆಸ್ಟೇ ಕೊಡ್ತೀನಿ. ಯಾಕಂದರೆ ನನ್ನ ಸಿನಿಮಾ ಎದ್ದಿರ್ಬೋದು ಬಿದ್ದಿರ್ಬೋದು, ಅದ್ರಲ್ಲಿ ಅದ್ರ ಪ್ರಶ್ನೆ ಬೇರೆ. ನಟನಾಗಿ ಬೆಸ್ಟೇ ಕೊಡ್ತೀನಿ ನಾನು ಯಾವಾಗಲೂ. ಈ ಸಿನಿಮಾಲಿ ನಿಮಗೆ ಬೆಸ್ಟ್ ಕಾಣಿಸ್ತೇನೆ. ಈಗಿನ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದ ಮಧ್ಯೆ ಗಾಳಿಪಟ ಒಂದು ತುಂಬ ಫ್ರೆಶ್ ಆಗಿ, ತುಂಬ ಮುಂಜಾನೆಯ ಒಂದು ತಂಗಾಳಿ ಹಾಗೆ ಆ ಥರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಅಂದರೆ ಬದುಕಿಗೆ ಭಾಳ ಹತ್ತಿರವಾಗಿ. ಹಾಂ, ರಿಯಾಲಿಟಿ. ಹಾಂ, ರಿಯಾಲಿಟಿ, ನಾಟ್ ಲಾರ್ಜರ್ ದೆನ್ ಲೈಫ್. ಬಹುಶಃ ಈ ಕಾಲಕ್ಕೆ ಇಂಥದ್ದೊಂದು ಬೇಕಿತ್ತೇನು? ಎಲ್ಲ ಥರ ಸಿನಿಮಾ ಬೇಕು ಸರ್, ಎಲ್ಲ ಥರ ಬೇಕು. ಎಲ್ಲ ಆ್ಯಕ್ಷನ್ನು ಬೇಕು, ರೊಮ್ಯಾನ್ಸು ಬೇಕು, ಎಲ್ಲ ಥರದ್ದು ಸಿನಿಮಾ ಬೇಕು. ನಾವು ಬರ್ತಾ ಇರೋ ಟೈಮ್ ನನಗೆ ಭಾಳ ಭಾಳ ಆಪ್ಟ್ ಆಗಿದೆ, ಆಪ್ಟ್ ಆದಂಥ ಒಂದು ಟೈಮ್ ಅಂತ ನನಗನ್ನಿಸ್ತಾ ಇದೆ. ಈಗ ಮಳೆಗಾಲ ಜಾಸ್ತಿ ಹೆಚ್ಚಾಗಿ ಇನ್ನೇನು ಕಮ್ಮಿ ಆಗ್ತದೆ. ಹೌದು, ನೀವು ಭಟ್ರು ಸೇರದಲ್ಲೆಲ್ಲ ಮಳೆ. ನಿಮಗೆ ಆಗಸ್ಟಲ್ಲಿ ಹಬ್ಬದ ವಾತಾವರಣ, ಸೆಲೆಬ್ರೇಷನ್. ಹೌದು, ನಮ್ಮ ಭಾರತದಲ್ಲಿ ಆಗಸ್ಟ್ ಆದ ಮೇಲೆ ಒಂದು ಸೆಲೆಬ್ರೇಷನ್ ಮೋಡ್ಗೆ ಹೋಗ್ತೀವಿ ನಾವೆಲ್ಲ. ಈಗ ರಾಜ್ಯಾದ್ಯಂತ ನೀರ್ಕೋಟೆಯಲ್ಲಿ ರಾಜ್ಯ ಮುಳುಗಿದೆ. ಈಗ ನೀವು ಬರೋ ಹೊತ್ತಿಗೆ ಅದು ರಾಜ್ಯ ಸುಸ್ಥಿತಿಗೆ ಬಂದಿರುತ್ತೆ. ಸುಸ್ಥಿತಿಗೆ ಬರಬೇಕು ಸರ್. ಮೋರ್ ದೆನ್ ಸಿನಿಮಾ, ಜನ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಸರ್. ಮನುಷ್ಯನ ಬದುಕು ಬಹಳ ಮುಖ್ಯ. ಸೊ ಆ ಥರ ಏನಾದರೂ ಎಲ್ಲಾದರೂ ಆಗಿದ್ದವರು ಕೂಡ ಭಾಳ ಬೇಗ ಸುಸ್ಥಿತಿಗೆ ಬರಬೇಕು ಅಂತಲೇ ನನ್ನ ಬಯಕೆ. ವೈಯಕ್ತಿಕವಾಗಿ ನಿಮಗೆ ಗಾಳಿಪಟದ ಹಾಡು ಈ 15 ವರ್ಷಗಳ ಕಾಲ ಗುಣಗ್ತಾ ಬಂದಿದೆ. ಈಗಲೂ ನೀವು ಈಗ ನಮ್ಮ ಮಧ್ಯೆ ಬಿಟ್ಟಂಥ ಹಾಡುಗಳು ಒಂದೊಂದು ರೀತಿಯಲ್ಲಿ ಅದು ಮನುಷ್ಯ ಜನರನ್ನು ಮುಟ್ತಾ ಇದೆ.
ಸೊ ಅಲ್ಲಿಯ ಹಾಡಿನ ಒಟ್ಟು ಇಂಪ್ಯಾಕ್ಟಿಗೂ ಇಲ್ಲಿಯ ಹಾಡಿನ ಒಟ್ಟು ಇಂಪ್ಯಾಕ್ಟಿಗೂ ವೈಯಕ್ತಿಕ ನಿಮಗೆ ಗಾಳಿಪಟ 14 ವರ್ಷ ಆಯಿತು ಸರ್ ಬಂದು, ಅದು 14 ವರ್ಷದ ಯುವಕ ಅಂತಾನು ಕರಿಬೋದು, ಯುವತಿ ಅಂತಾನು ಹೇಳ್ಬೋದು, ಎರಡನ್ನು ಮಿಕ್ಸ್ ಅಂತೂ ಮಾಡಂಗಿಲ್ಲ, ಹೌದು ತಪ್ಪಾಗುತ್ತೆ. ಅದಕ್ಕೆ 14 ವರ್ಷ ಏಜ್ ಆಗಿದೆ ಸರ್, ಕಣ್ಮುಂದೆ ಬೆಳೆದಿದೆ, ಜನ ಬೆಳೆಸಿದ್ದಾರೆ. ಗಾಳಿಪಟ 2 ಈಗ ಹುಟ್ಟಿರೋ ಮಗು, ಇನ್ನು 14 ವರ್ಷ ಹೋಗ್ಬೇಕು ಇದಕ್ಕೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅಟ್ಲೀಸ್ಟ್ 5 ವರ್ಷ ಆದರೂ ಹೋಗ್ಬೇಕು. ಸೊ ಕಂಪ್ಯಾರಿಸನ್ ಮಾಡೋ ಹಾಗಿಲ್ಲ ಸರ್, ಬಿಕಾಸ್ ನೀವು ಜಸ್ಟ್ ಇಮ್ಯಾಜಿನ್, ಒಂದು ಮುಂಗಾರು ಮಳೆ ಮಾಡಿದಂತಹ ಜೋಡಿ ಗಾಳಿಪಟ ಮಾಡಿದಾಗ, ಗಾಳಿಪಟ 1 ಸಾಂಗ್ ಬಂದಾಗಲೂ ಇದೇ ಪ್ರೆಷರ್ ಇತ್ತು ಅಲ್ವಾ ಸರ್? ಏ ಮುಂಗಾರು ಮಳೆ ಅನಿಸುತ್ತಿದೆ, ಯಾಕೋ ಕುಣಿದು ಇವನು ಗೆಳೆಯನಲ್ಲ ಆ ಸಾಂಗ್ ರೀ, ಗಾಳಿಪಟ ಏನ್ರಿ ಏನ್ ಮಾಡವ್ರಿ ಇದಿತ್ತು. ಕರೆಕ್ಟಾ ಸರ್, ಒಪ್ಕೋತೀರಿ? ಇವತ್ತು ಗಾಳಿಪಟ 2 ಮಾಡಿದ್ದೀವಿ, ಸೇಮ್ ಪ್ರೆಷರ್ ಇದೆ ನಮ್ಮಲ್ಲಿ, ಸೇಮ್ ಪ್ರೆಷರ್ ಇದೆ. ಗಾಳಿಪಟ 1 ಮಿಂಚಾಗಿ ನೀನು ಬರಲು, ನದಿಮ್ ದಿಮ್ ತನ್ನ ಹೌದು, ಕವಿತೆ ಕವಿತೆ ಎಲ್ಲವೂ ಹಿಟ್ಟೆ, ಎಲ್ಲ ಹಿಟ್ಟೆ, ಸೂಪರ್ ಹಿಟ್ಟು, ಹಿಟ್ಟು ಸ್ಟೈಲ್ಸ್. ಅದು ಟೈಮ್ ಟೈಮ್ ಅಲ್ಲ ಸರ್, 14 ಇಯರ್ಸ್. ಸೊ ಗಾಳಿಪಟ 2 ಅದೇ ತಲೆಯಲ್ಲಿ ಹಿಡ್ಕೊಂಡು ಕೇಳ್ತೀವಿ ನಾವು, ಅದೇ ತಲೆ. ನಾನು ಹೇಳ್ತಿರೋದು ಗಾಳಿಪಟ 2 ಸಾಂಗ್, ಗಾಳಿಪಟ 1 ಸಾಂಗ್ ಮೀರಿಸುತ್ತೆ. ಗಾಳಿಪಟ 2 ಏನು ಬೇಕೋ ಹಾಗಿದೆ ಸರ್. ಈಗ ಅದನ್ನೇ ಮಾಡಿದ್ರೆ ನೀವು ಅದೇ ಮಾಡಿದ್ರಿ ಅಂತೀರಿ, ಹೌದೌದು. ಅದನ್ನು ಬಿಟ್ಟು ಹೊರಗೆ ಮಾಡಿದ್ರೆ ನೀವು ಅದನ್ನ ಯಾಕೆ ಮಾಡಲಿಲ್ಲ, ಅದನ್ನ ಯಾಕೆ ಮಾಡಲಿಲ್ಲ ಅಂತೀರಿ? ಇದು ಹಿಟ್ಟು ಜೋಡಿಗಳಿಗೆ ಬರೋ ಪ್ರಶ್ನೆ ಸರ್, ಕಷ್ಟದ ಪ್ರಶ್ನೆ, ಕಷ್ಟದ ಪ್ರಶ್ನೆ ಇದೆ. ಸೊ ಇವತ್ತಿನ ಸ್ನೇಹಿತರು, ಇವತ್ತಿನ ಗಾಳಿಪಟ 2 ದೀಸ್ ಆರ್ ದ ಬೆಸ್ಟ್ ಸಾಂಗ್ಸ್. ಇಲ್ಲಿ ನೀವು ನೀವು 3 ದಿಗಂತು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ರು, ಬಿಟ್ಟರು ಒಂದು ಹೊಸ ಥರದ ಹುಡುಗನಾಗಿ ಕಾಣ್ತೇನೆ ಅಂತಂದು. ಅನಂತನಾಗು ರಂಗಾಯಣ ರಘು ನಿಮ್ಮ ತಂದೆ ಪಾತ್ರ, ನಿಮಗೆ ಯಾರು ಹೆಚ್ಚು ಅಭಿವ್ಯಕ್ತಿಯಲ್ಲಿ ಫೈಟ್ ಕೊಟ್ಟದ್ದು ಅಥವಾ ಪೈಪೋಟಿ ಅಂತ ಅನಿಸಿತ್ತು? ವೀಕ್ಷಕರೇ, ಇಲ್ಲಿಯವರೆಗೆ ಗಣೇಶನ ಒಂದು ಮಾತನ್ನು, ಆ ಮಾತಿನ ಒಳಗಡೆ ಒಂದು ಜರ್ನಿಯನ್ನು, ಮುಂಗಾರು ಮಳೆಯಿಂದ ಇಲ್ಲಿಯವರೆಗಿನ ಒಟ್ಟು ನಡೆಯನ್ನು ಎಷ್ಟು ಚೆನ್ನಾಗಿ, ಮತ್ತು ತನ್ನ ಅನುಭವ ಮತ್ತು ಅನುಭವಕ್ಕೆ ದಕ್ಕಿದ ಆ ಸೀನು, ಆ ಮೊಲ, ಅದರ ಕ್ಲೈಮ್ಯಾಕ್ಸು, ಇವನ್ನೆಲ್ಲ ಬಹಳ ಸುಂದರವಾಗಿ ಹೇಳಿದ ಮಾತುಕತೆಯನ್ನು ಕೇಳಿದಿರಿ. ಮುಂದಿನ ಕಂತಲ್ಲಿ ಇದಕ್ಕಿಂತ ಬಹಳ ಭಿನ್ನವಾದದ್ದು, ಗಾಳಿಪಟ 2 ಕೇವಲ ಗಣೇಶ್ ಅಷ್ಟೇ ಅಲ್ಲ, ಪವನ್ ಇದ್ದಾರೆ, ದಿಗಂತ್ ಇದ್ದಾರೆ, ಶರ್ಮಿಳಾ ಮಾಂಡ್ರೆ ಇದ್ದಾರೆ, ಅನಂತನಾಗಿದ್ದಾರೆ, ರಂಗಾಯಣ ರಘು ಇದ್ದಾರೆ. ಇವರೆಲ್ಲರ ಅಭಿನಯದೊಟ್ಟಿಗೆ ನಿಮಗೆ ಪೈಪೋಟಿ ಕೊಟ್ಟವರು ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆಗೆ ಬಹಳ ಅದ್ಭುತವಾಗಿ ಉತ್ತರಿಸಿದ್ದಾರೆ. ಆ ಉತ್ತರ ನಿಮಗೆ ರೋಮಾಂಚನವನ್ನು ತರಬಹುದು. ಅದರ ಜೊತೆಗೆ ಮೊದಲ ಬಾರಿಗೆ ತನ್ನ ಮಗನ ಅಭಿನಯ ಮತ್ತು ಮಗನ ಒಟ್ಟು ಪಾತ್ರೋಚಿತವಾದಂಥ ಅವರ ಸ್ಪಂದನವನ್ನು ಬಹಳ ಮಾರ್ಮಿಕವಾಗಿ, ಅಷ್ಟೇ ಭಾವುಕವಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಆ ಎಲ್ಲ ಮಾತುಕತೆಗಳಿಗೆ ನೀವು ಕಾಯ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿಯವರೆಗೆ ನಮಸ್ತೆ.